ಸಹಕಾರಿ ಬ್ಯಾಂಕ್ಗಳು ಆಧುನಿಕ ತಂತ್ರಜ್ಞಾನಕ್ಕೆ ಹೊಂದಿಕೊಂಡು ಬದಲಾಗ್ತಿರುವ ದಿನಮಾನದಲ್ಲಿ ಕಾಲಕ್ಕೆ ತಕ್ಕಂತೆ ಗ್ರಾಹಕರಿಗೆ ಒಂದೇ ಸೂರಿನಡಿಯಲ್ಲಿ ಸೇವೆ ನೀಡಿದಾಗ ಮಾತ್ರ ಸಹಕಾರಿ ಬ್ಯಾಂಕ್ಗಳು ಬೆಳೆಯಲು ಸಾಧ್ಯ ಎಂದು ನೀಡಸೋಸಿ ದುರದುಂಡೀಶ್ವರ ಸಿದ್ಧಸಂಸ್ಥಾನ ಮಠದ ತ್ರಿವಿಧ ದಾಸೋಹಿ ಶ್ರೀ ಮನ್ನಿರಂಜನ ಜಗದ್ಗುರು ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಹೇಳಿದರು ಅವರು ಚಿಕ್ಕೋಡಿ ಪಟ್ಟಣದ ಡಾಕ್ಟರ್ ಪ್ರಭಾಕರ್ ಕೋರೆ ನಗರದಲ್ಲಿ ಸದಲಗ ಅರ್ಬನ್ ಬ್ಯಾಂಕಿನ ಒಂಬತ್ತನೇ ಶಾಖೆಯನ್ನು ಉದ್ಘಾಟಿಸಿ ಮಾತನಾಡಿ ಸಹಕಾರಿ ಸಂಸ್ಥೆಗಳಲ್ಲಿ ಸಾಲ ಪಡೆದ ಗ್ರಾಹಕರು ನಿಗದಿತ ಅವಧಿಯಲ್ಲಿ ಸಾಲ ಮರುಪಾವತಿ ಮಾಡಿದಾಗ ಅವು ಬೆಳೆಯಲು ಸಾಧ್ಯ ಎಂದು ಹೇಳಿದರು ಸಹಕಾರಿ ಸಂಸ್ಥೆಗಳ ಸಿಬ್ಬಂದಿಗಳು ಕೇವಲ ಠೇವಣಿ ಇಟ್ಟವರಿಗೆ ಮಾತ್ರ ಮನ್ನಣೆ ನೀಡದೆ ಸಾಲಗಾರರಿಗೂ ಅಷ್ಟೇ ಮನ್ನಣೆ ನೀಡಬೇಕು ಹಾಗೂ ಸಿಬ್ಬಂದಿಗಳ ಪ್ರಾಮಾಣಿಕ ಸೇವೆ ಆಡಳಿತ ಮಂಡಳಿಯ ನಿಸ್ವಾರ್ಥ ಸೇವೆ ಸಹಕಾರಿ ಬ್ಯಾಂಕ್ಗಳ ಬೆಳವಣಿಗೆಗೆ ಸಹಕಾರಿಯಾಗಲಿವೆ ಎಂದು ಹೇಳಿದರು ಅರ್ಬನ್ ಸೌಹಾರ್ದ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷ ಪ್ರಕಾಶ್ ಪಾಟೀಲ್ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಗಡಿಭಾಗದ ಸದಲಗಾಪಟ್ಟಣದಲ್ಲಿ ಕಳೆದ ಅರವತ್ತೆರಡು ವರ್ಷಗಳಿಂದ ಯಶಸ್ವಿ ಸೇವೆ ಸಲ್ಲಿಸುತ್ತಿರುವ ಬ್ಯಾಂಕಿಗೆ ಸಾವಿರದ ಇನ್ನೂರ ನಲವತ್ನಾಲ್ಕು ಸದಸ್ಯರಿದ್ದು ಏಳು ಪಾಯಿಂಟ್ ಎರಡು ಒಂದು ಕೋಟಿಯಷ್ಟು ನಿಧಿಗಳನ್ನು ಹೊಂದಿದೆ ನೂರ ಮೂವತ್ತಾರು ಪಾಯಿಂಟ್ ಐದು ಐದು ಕೋಟಿಯಷ್ಟು ಟೇವು ಸಂಗ್ರಹ ಐವತ್ತು ಪಾಯಿಂಟ್ ನಾಲ್ಕು ಐದು ಕೋಟಿಯಷ್ಟು ಸಾಲ ವಿತರಿಸಿದ್ದು ಐವತ್ತೊಂಬತ್ತು ಪಾಯಿಂಟ್ ಒಂಬತ್ತು ಒಂದು ಲಕ್ಷ ರೂಪಾಯಿಗಳ ಲಾಭ ಗಳಿಸಿದೆ ಎಂದು ತಿಳಿಸಿದ್ರು ಸಂಪಾದನಾ ಚರಮೂರ್ತಿ ಮಠದ ಶ್ರೀ ಸಂಪಾದನಾ ಮಹಾಸ್ವಾಮಿಗಳು ಸಾನ್ನಿಧ್ಯ ವಹಿಸಿದ್ರು ಉಪಾಧ್ಯಕ್ಷ ಉದಯಕುಮಾರ್ ಪಾಟೀಲ್ ಆಡಳಿತ ಮಂಡಳಿ ಸದಸ್ಯರಾದ रजनीकांत चौगुले बाबा साहेब पाटिल, रशीद मुजावरा सचिन पाटील अश्विनी पाटील जयकुमार कोता ದಿವ್ಯಲಕ್ಷ್ಮಿ ಲಡಗೆ ಶ್ರೀಪಾಲ ಮುನ್ನೋಳಿ ಶ್ರೀಮಂದರ ಹೊನವಾಡ ಅಶೋಕ್ ಪಾಟೀಲ್ ಪ್ರಶಾಂತ್ ಪಾಟೀಲ್ ದರ್ಶನ ಹಾಲಪ್ಪನವರ ಅಜಿತ್ ಡೋಣವಾಡೆ ಮನೋಜ್ ಅಡಕೆ ವಿವೇಕ್ ಹಣಬರ ಮುಖ್ಯ ಕಾರ್ಯನಿರ್ವಾಹಕರು ಸುನೀಲ್ ಕುಮಾರ್ ಪಾಯಸ ಕೌತ ಸಂಜೀವ ಚೌಗಲ ಪ್ರಭು ಬೆಲ್ಲದ ಎಸ್ ಟಿ ಮುನ್ನೋಳಿ ಸೇರಿದಂತೆ ಶಾಖಾ ಸಲಹಾ ಸಮಿತಿ ಸದಸ್ಯರು ಉಪಸ್ಥಿತರಿದ್ದರು